ನಾನು ಸತೀಶ್ ಜಾರಕಿಹೊಳಿ ಎಂಬ ಹೆಸರು. ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದ ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯ ಯುಕ್ತ ನಿವಾರಣೆಗೆ ಅಗತ್ಯವಾದಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯೇಕವಾಗಿ ಅಥವಾ ಪರೋಕ್ಷವಾಗಿ ತಿಳಿಸಿದಿಲ್ಲ ಅಥವಾ ಬಹಿರಂಗಪಡಿಸಿಲ್ಲ ಎಂಬ ಬುದ್ಧ ಬಸವ ಹೆಸರಿನ ಮೇಲೆ ಶ್ರದ್ಧಾಪೂರ್ವಕ ಪ್ರತಿಜ್ಞೆ ಮಾಡುತ್ತೇನೆ. ರಮೇಶ್ ಜಾರಕಿಹೊಳಿ ಅವರನ್ನ ಸಂಪುಟದಿಂದ ಕೈಬಿಟ್ಟು ಆ ಸಹೋದರ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿರುವಂಥದ್ದು ಈಗಷ್ಟೇ ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಸೊ ಹಾಗಾದರೆ ಬನ್ನಿ ಅವರು ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತ. ಸತೀಶ್ ಜಾರಕಿಹೊಳಿ ಅವರೇ, ಬಹಳ ಮುಖ್ಯವಾಗಿ ಬೆಳಗಾವಿ ಜಿಲ್ಲಾ ರಾಜಕಾರಣ ಅಂತಕ್ಕಂಥದ್ದು ಕೂಡ ರಾಜ್ಯ ರಾಜಕಾರಣದಲ್ಲಿ ಪ್ರಮುಖವಾಗಿ ಕೇಳ್ಬರ್ದಿರುತ್ತೆ ಪದೇ ಪದೇ. ಈ ಒಂದು ಸಂದರ್ಭದಲ್ಲಿ ನೀವು ಸಚಿವರಾಗಿದ್ದರ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸೊ ಬೆಳಗಾವಿ ರಾಜಕಾರಣಿ ಕಳೆದ 6 ತಿಂಗಳಿಂದ ಕೆಲವು ವಿಷಯಗಳಲ್ಲಿ ರಾಜ್ಯದಲ್ಲಿ ಹೆಸರು ಮಾಡಿದಂಥ ನಿಜ. ಸೊ ಈಗ ನನಗೆ ಹೊಸವಾಗಿ ಸಚಿವನಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಸೊ ಅಂಥ ಸಮಸ್ಯೆಗಳಾಗದಂಗೆ ನೋಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀನಿ ಬರುವ ದಿನಗಳಲ್ಲಿ. ಮುಖ್ಯವಾಗಿ ಕೂಡ ಯಾವ ಖಾತೆ ಕೊಟ್ಟರೆ ನೀವು ನಿಭಾಯಿಸ್ಬೋದು ಅಂತಕ್ಕಂಥ, ಯಾಕಂದರೆ ಕಳೆದ ಬಾರಿ ಕೂಡ ಅಬಕಾರಿ ಖಾತೆಯನ್ನು ಕೊಟ್ಟರೆ ನೇರವಾಗಿ ನಿರಾಕರಿಸಿದ್ರಿ, ಈ ಒಂದು ಸಂದರ್ಭದಲ್ಲಿ ಯಾವ ಖಾತೆಗೆ ಇಷ್ಟಪಡ್ತೀರಿ? ಅಬಕಾರಿ ಬಿಟ್ಟು ಎಲ್ಲ ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ಅಬಕಾರಿ ಈಗಾಗಲೇ ಮುಖ್ಯಮಂತ್ರಿಗಳ ಕಡೆ ಇದೆ. ಸೊ ಅವ್ರು ನಿಭಾಯಿಸ್ತಿದ್ದಾರೆ ಒಳ್ಳೆ ರೀತಿಯಿಂದ. ಸೊ ಅದನ್ನು ಬಿಟ್ಟು ಬೇರೆ ಮಾಡಿದ್ರೆ ಖಂಡಿತವಾಗಿ ಒಳ್ಳೆ ರೀತಿಯಿಂದ ಮಾಡ್ತೀನಿ. ಪದೇ ಪದೇ ಹೇಳಿದರೆ ನಾನು 2 ವರ್ಷದವರೆಗೂ ನಾನು ಕ್ಲೈಮ್ ಮಾಡ್ಕೊಳಕ್ಕೆ ಹೋಗಲ್ಲ ಸಚಿವ ಸ್ಥಾನಕ್ಕೆ. ಹೈಕಮಾಂಡ್ ಕೂಡ ಈ ಬಗ್ಗೆ ಹೇಳಿದರೆ ನನಗೆ 2 ವರ್ಷದ ನಂತರ ಅಂತ, ಅಂದರೆ ಇಷ್ಟು ಬೇಗ ಹುಡುಕಂಬಂದಿದೆಯಲ್ಲ ಸಚಿವ ಸ್ಥಾನ ಅಂತ. ಅದನ್ನ ನಾನಾಗಿ ಎಲ್ಲ ಕೇಳಿಲ್ಲ, ಅವರು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿ ಇವರು ಕೊಡಲೇಬೇಕಂತ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಅಂದರೆ ಮುಖ್ಯವಾಗಿ ಕೂಡ ಬೆಳಗಾವಿ ಜಿಲ್ಲೆಯ ರಾಜಕಾರಣ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಾರಕಿಹೊಳಿ ಅವರ ಸಾಮರ್ಥ್ಯವನ್ನು ನೋಡಿ ಹೈಕಮಾಂಡ್ ಗುರುತಿಸಿ ಕೊಟ್ಟಿದೆ ಅಂತ? ಖಂಡಿತವಾಗಿದೆ, ನಮ್ಮ ಸಾಮರ್ಥ್ಯ ಇಡೀ ರಾಜ್ಯ ತುಂಬ ಇದೆ, ಪಕ್ಷಕ್ಕೆ ಅನುಕೂಲ ಆಗಬೇಕು ಅದು ಬರುವ ಚುನಾವಣೆಯಲ್ಲಿ. ಸೊ ಅದೆಲ್ಲರೂ ಗೊತ್ತಿರುವಂಥ ವಿಚಾರ, ಆ ಹಿನ್ನೆಲೆಯಲ್ಲಿ ಅವಕಾಶ ಕೊಟ್ಟಿರ್ಬೋದು. ನಿಜಕ್ಕೂ ಕೂಡ ಈ ಒಂದು ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಸವಾಲು ಅಂತ ಅನಿಸಲ್ಲ, ಯಾಕಂತಂದರೆ ರಮೇಶ್ ಜಾರಕಿಹೊಳಿ ಅವರನ್ನ ಕೈಬಿಟ್ಟಿರ್ತಕ್ಕಂಥದ್ದು ಮತ್ತು ಬೆಳಗಾವಿ ಲಕ್ಷ್ಮೀ ಬಳಕಾರ್ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಾಗಿರುವಂಥದ್ದು, ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ನಿಜಕ್ಕೂ ಸವಾಲು ಅನಿಸಲ್ವಾ? ಖಂಡಿತವಾಗಿ ಸವಾಲಿದೆ, ಅದನ್ನು ಸಮರ್ಥನೆ ಮಾಡುವಂಥ ಸಮರ್ಥನೆ ಮಾಡುವಂಥದ್ದು, ಅದನ್ನು ಹೊಂದಾಣಿಕೆ ಮಾಡುವಂಥ ಶಕ್ತಿ ನಮಗಿದೆ. ಖಂಡಿತವಾಗಿ ಎಲ್ಲರ ಸಹಕಾರದಿಂದ ಅದನ್ನು ಖಂಡಿತವಾಗಿ ಸಮರ್ಥನೆ ಮಾಡ್ತೀವಿ. ಸೊ ಇದು ಸತೀಶ್ ಜಾರಕಿಹೊಳಿ ಅವರ ಒಂದು ಮಾತುಗಳು. ಅವ್ರು ಹೇಳ್ತಿರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲಾ ವಿಚಾರವಾಗಿ ಸಂಬಂಧಪಟ್ಟಂಗೆ ಒಂದಷ್ಟು ಗೊಂದಲಗಳು ಇರುವಂಥದ್ದು ನಿಜ. ಸೊ ಅದು ನನ್ನ ಸಾಮರ್ಥ್ಯವನ್ನು ನೋಡಿ ಈ ಹೈಕಮಾಂಡ್ ನನಗೆ ಒಂದು ಅವಕಾಶವನ್ನು ಕೊಟ್ಟಿದೆ, ರಮೇಶ್ ಜಾರಕಿಹೊಳಿ ಅವರಿಗೆ ಕೈ ಬಿಟ್ಟಿರುವ ಹಿನ್ನೆಲೆ ನನಗೆ ಅವಕಾಶ ಅಂತಕ್ಕಂಥದ್ದು ಭಾವಿಸೋದು ಸರಿಯಲ್ಲ ಅನ್ನೋ ಒಂದು ಮಾತನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಹರೀಶ್ ಕಾಕೋಳ್, ಫಸ್ಟ್ ನ್ಯೂಸ್, ಬೆಂಗಳೂರು.